करेगा। मिले तो पैसा मिलना, नहीं तो शिव की औरत भाई को मिलना है। नाटक प्रवेश बेंकी सिनेमा दयविಟ್ಟು ಯಾರು ಗಾಬರಿ ಆಗಬೇಡಿ ನಿಮ್ಮ ಸ್ಥಾನದಲ್ಲಿ ನೀವು ಕೂತ್ಕೊಂಡು ಮನೆಯಲ್ಲಿ ಗೌರಿ ಇದ್ದಾವೆ ಇದ್ದಾರೆ ಮನೆ ಸಾಹೇಬ್ರೆ ಹೌದಾ ಸರ್ ಗೌರಿ ಗೌರಿ ನಿಮ್ಮನ್ನು ನೋಡಲಿಕ್ಕೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಮಾವನ ಮನೆ ಅಂದ ಮೇಲೆ ನನ್ನ ಮನೆ ಇದ್ದಾಗೆ ಕ್ಷೇಮ ತಾನೆ ನನ್ನ ಕ್ಷೇಮದ ಬಗ್ಗೆ ಏನು ಕೊರತೆ ಇಲ್ಲ ಅಂದಾಗೆ ರವಿ ಊಟ ಕಾರ್ಬಾರಿ ಅಂತ ಗಲಾಟಿ ನನ್ನ ಗೆಳೆಯ ಏತ ನಾಗರಾಜ್ ಅಂತ ಏತ ನನಗೆ ಯಾರಾದರೂ ಹೇಳಿದ ಮಾವರೇ ಅವರ ಗಂಟಲ ಕೊಳವನ್ನು ಬಿಡಿಸಿ 10 ನಾಯಿಗಳಿಗೆ ಹಾಕುವ ಕಾಲ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅದೇನು ಬರ್ಲಿಕ್ಕೆ ಹೇಳಿದ್ರೆ ಅಂತಲ್ಲ ಹೌದು ಬರ್ಲಿಕ್ಕೆ ಹೇಳಿದ್ದೆ ನೀನು ಹೊಸವಾಗಿ ಸ್ಟೇಷನ್ಗೆ ಬಂದು ಅಪ್ಲೈ ಆಗಿದೆ ಅಂತ ಗೊತ್ತಾಯ್ತು ಅದಕ್ಕೆ ನಾನು ಬರ್ಲಿಕ್ಕೆ ಹೇಳಿದ್ದೆ ಹೌದು ಒಂದು ರೈತರ ಅನಿಸಿಕೊಂಡ ಬಡ್ಡಿ ಮಗ ಶಿವಶಕ್ತರ ಜಾಲದ ಗೂಡಿಗೆ ಬೆಂಕಿ ಹಚ್ಚಿದವರು ಬೇರೆ ಯಾರು ಅಲ್ಲ ನಾನು ಹೌದು ಜೋಳದ ಗೂಡಿಗೆ ಬೆಂಕಿ ಇಟ್ಟು ವ್ಯಕ್ತಿ ಯಾರು ಅಲ್ಲ ನಾವು ಇದಕ್ಕೆ ಎಷ್ಟು ಬೇಕೋ ಹಣ ತೆಗೆದುಕೊಂಡು ಹೋಗು ನಮ್ಮ ಹೆಂಗ ಅಂತ ಗೊತ್ತಾಗಬಾರದು ಈ ಜನಗೆ. ಇವತ್ತಿನಿಂದ ನಮ್ಮ ಕೇಸಿ ಕೈ ಹಾಕಿರಪ್ಪ ಅಂದ್ರ ನಿಮ್ಮ ಕೈ ತಕ್ಕೊಳಕ ಸುಡು ಸಿಗುದಿಲ್ರಿ. ತೆಗೆದು ಎನ್ಸೋದು ಪ್ರಾಣಕ್ಕೆ ಈ ಕೇಸು ಹಿಂಜರಿಗಿದಾಗರಿ ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕೊನ್ನಿಕಳ ಸದಾ ಸಿದ್ಧ. ಇಷ್ಟೆಲ್ಲ ನೀವು ನನ್ನ ಬೆಂಬಲಿಸ್ತಿರುವಾಗ ನಾನೇಕೆ ನಿಮ್ಮ ಕೈ ಬಿಡಲಿ? ಹೌದು, ನಾವು ಮಾಡಿದ ಕೆಲಸಕ್ಕೆ ಸರಿಯಾಗಿ ನೀನಿದ್ದರೆ ಕರ್ನಾಟಕದಲ್ಲಿ SP ಆಗುವುದು ಗ್ಯಾರಂಟಿ. ಇಷ್ಟೆಲ್ಲ ನೀವು ನನಗೆ ಸಪೋರ್ಟ್ ಮಾಡುತ್ತಿದ್ದಾಗ ನಾನು ನಿಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತೀನಿ. ಓಕೆ ಓಕೆ ತಲಾಟಿ ಇನ್ಸ್ಪೆಕ್ಟರ್ಗೆ ಒಂದು 4 ಬಂಡಲ್ ಕೊಡು. ತಲಾಟೆ 4 ಬಂಡಲ್ ಯಾಕೆ 5 ಬಂಡಲ್ ಹೋಗೋದು ಬಿಡು. ನೀವು ಇನ್ಸ್ಪೆಕ್ಟರ್ ಬಾಯಿ ಬಿಟ್ಟು ಕೇಳು, ಹಣದ ರಾಶಿಯನ್ನು ಒಟ್ಟಿದ್ದೇವೆ. ಇನ್ಸ್ಪೆಕ್ಟರ್ ನೀ ಕೇಳಿದಾಗ ಕೇಳಬೇಕು, ಹಣ ಕೊಡೋದು ನಮ್ಮ ಕೆಲಸ, ನಾವು ಹೇಳಿದಾಗೆ ಮಾಡುವುದು ನಿನ್ನ ಕೆಲಸ. ಇದಕ್ಕೆ ತಪ್ಪಿ ನಡೆದರೆ ಈ ಕಾಗೆ ಬಟ್ಟಿ ಉಡೆಲ್ಲ. ಇದು ನನ್ನೆಲ್ಲರ ಕೊನೆಯ ಮಾತು ಗೌಡ್ರೆ. ಬಿತ್ತಿದ ಬೀಜ ಕೊಡು, ಆ ಬೀಜ ಕೊಡುವುದು ಸಸಿಯೇ ಹುಟ್ಟಬೇಕು ಹೊರತು ಬೇರೆ ಗಿಡ ಹುಟ್ಟುವುದಿಲ್ಲ ಗೌಡ್ರೆ. ಮಾನವ ನೆನೆಸಿಕೊಂಡವ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. 7 ಹಳ್ಳಿಗಳ ಒಡೆ ನೆನೆಸಿಕೊಂಡ ನೀನು, ನಿನ್ನ ಶ್ರೀಲಕ್ಷ್ಮಿ ವರದ ಹಸ್ತ ಸದಾ ನನ್ನ ಪುಸ್ತಕದಲ್ಲಿ ಇರ್ತಿದೆ ಅಂದ್ರೆ ಅದು ನನ್ನ ಭಾಗ್ಯ ಗೌಡ್ರೆ. ಬರ್ತೀನಿ ಗೌಡ್ರೆ. ಕಾಕಿ ಬಟ್ಟೆ ಅಂತ ನಮ್ಮ ವಶಕ್ಕೆ ಬಿತ್ತು, ಪ್ರಸಂಗ ಬಿದ್ರೆ ಯಜಮಾರನ್ನ ನೀವೇ ಆಗಿಬಿಟ್ರಂತೆ. ಪ್ರಸಂಗ ಬಿದ್ರೆ ಕೈಲಾಸದ ಶಿವನು ನಾನೇ. ಜಾತಿ ಮತಗಳಲ್ಲಿ ಬೇರೆ ಇದ್ದರೂ ನಾ ಇಬ್ಬರು ಒಂದೇ ತಾಯಿ ಮಕ್ಕಳೆಂದು ತಿಳಿ. ಕೂಲಿ ಮಾಲೀಕನಾದ ಭೇದ ಇದ್ದರು ನಾ ಇಬ್ಬರು ಒಂದೇ ಸೋದರೆಂದು ತಿಳಿ. ನಮ್ಮ ಸಂಸಾರಕ್ಕೆ ಯಾವನಾದರೂ ಕಣ್ಣು ಹಾಕಿ ಬೆಂಕಿ ಇಡಲಿಕ್ಕೆ ಬಂದ್ರೆ ಅದೇ ಬೆಂಕಿಯವರು ಸುಟ್ಟು ಭಸ್ಮ ಮಾಡ್ತೀನಿ. ನಂಬಿಕೆ ತಾನೆ? ನಂಬಿದೆ ನಾಗರಾಜ್, ನಂಬಿದೆ. ಇಂದಿನಿಂದ ನೀನು ಬರ ಮೆಲ್ಲ ಮ್ಯಾನೇಜರ್ ಅಷ್ಟೇ ಅಲ್ಲ, ನನ್ನ ತಮ್ಮನೆಂದು ತಿಳಿ. ಅವೇ ಅಲ್ಲಿ ಟ್ರೆಜರಿಯಲ್ಲಿ ಸುಟ್ಕೇಸ್ ಹಣ ತಗೊಂಡು ಹೋಗಿ ಅವಳ ಒಳಗೆಲ್ಲ ಬೋನಸ್ ಅಂತ ಹಂಚ್ಬಿಡು. ಆಯ್ತು, ಬರ್ತೀನಿ. ಹಾ, ನೋಡ್ರಿ, ದೊಡ್ಡ ರೈತ ನಡೆಸಿಕೊಂಡ ಬಡ್ಡಿ ಮಗ ಸತ್ತಿ ಇನ್ನೊಂದು ಸಲ ನಮ್ಮ ಆಳುಗಳ ತಂತಿಗೆ ಬಂದರೆ ಇದೇ ಕೊಡ್ಲಿಯಿಂದ ಅವನ ಕಂಟಲ ಕೊಳೆಯನ್ನು ಬಿಡಿಸಿ ಊರೊಳಗ ನಾಯಿ ನರಿಗಳಿಗೆ ಹಚ್ಚಿ ಬಿಡಲೆ. ಹಿಂದೆ ಪಣಿ ಆಗ್ರಿ, ಅವನ ಮೋಸನೆ ಕೊಡುವ ನರಿ ನಾಯಿಗಳಿಗೆ ಹಾಕಿ ಬರುತ್ತೇನೆ ಗೌಡ್ರಿ.